हेलो एवरीवन, दिस इज जाफर टेक कन्नड सत्य माहितिगागि। स्नेहितरे नम्म चानल गे स्वागत। स्नेहितरे नीवु योनो SBI न ಬಳಕೆದಾರರಾಗಿದ್ದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಲೇಬೇಕು, ಯಾಕೆಂದ್ರೆ योनो SBI ನಲ್ಲಿ ಬಂದಿರುವಂತ ಎರಡು ಹೊಸ ಅಪ್ಡೇಟ್ ಗಳ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ। ಏನು ಬಂದಿದೆ ಮತ್ತು ಅದರಿಂದ ನಮಗೆ ಏನು ಲಾಭ, ಯಾವ ರೀತಿ ನಾವು ಅವುಗಳನ್ನು ಯೂಸ್ ಮಾಡ್ಕೋಬೇಕು, ಈ ಎಲ್ಲ ವಿಷಯಗಳನ್ನ ಇವತ್ತು ಸ್ಪಷ್ಟವಾಗಿ ಹೇಳ್ತೀವಿ ಸ್ನೇಹಿತರೆ। ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಚಾನೆಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ। ಸ್ನೇಹಿತರೆ ಮೊಟ್ಟ ಮೊದಲು ಯೋನೋ SBIನಲ್ಲಿ ಬಂದಿರುವಂಥ ಹೊಸ ಫೀಚರ್ ಅಂದರೆ ಯೋನೋ SBI ಮೂಲಕ ನಾವು KYC ನ ಅಪ್ಡೇಟ್ ಮಾಡ್ಕೋಬಹುದು। ಹೇಗೆ ಅಂತ ಕೇಳಿದ್ರೆ ಅದು ಮೊದಲು ನೆಟ್ ಬ್ಯಾಂಕಿಂಗ್ನಲ್ಲಿ ಮಾತ್ರ ಇತ್ತು। ನೆಟ್ ಬ್ಯಾಂಕಿಂಗ್ನ ನಾವು ಇಂಟರ್ನೆಟ್ ಬ್ಯಾಂಕಿಂಗ್ನ ನಾವು ಲಾಗಿನ್ ಮಾಡಿದ್ಮೇಲೆ ಪಕ್ಕದಲ್ಲಿ ಇರುವಂಥ ಅಕೌಂಟ್ಸ್ನಲ್ಲಿ ಅಥವಾ ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಒಂದು KYC ಅಪ್ಡೇಟ್ ಅನ್ನೋಂಥ ಆಪ್ಷನ್ ಬರ್ತಾ ಇತ್ತು, ಈಗಲೂ ಕೂಡ ಇದೆ, ನೀವು ಅಲ್ಲಿಂದನೂ ಕೂಡ ಮಾಡ್ಕೋಬಹುದು। ಆದರೆ ಯೋನೋ SBIನಲ್ಲಿ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ, ಯೋನೋ SBI ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಒಂದು KYC ಅಪ್ಡೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ KYC ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಒಂದು ಅಪ್ಡೇಟ್ ಇದ್ರೆ ಮಾತ್ರ ಯೋನೋ SBI ಆ್ಯಪ್ ಅನ್ನೋದು ನಡೆಯುತ್ತೆ। ಆದರೂ ಕೂಡ ಕೊಟ್ಟಿದ್ದಾರೆ, ಓಕೆ ಎಲ್ಲಿದೆ ಏನು ಹೇಗೆ ಅಂತ ನೋಡೋಣ। ನೀವು ಮಾಡ ಮೊದಲು ಈ ಆ್ಯಪ್ನ ಈ ರೀತಿ ನೀವು ಒಂದು ನಿಮ್ಮ ಒಂದು ಲಾಗಿನ್ ಪಿನ್ ಅನ್ನು ಹಾಕಿಬಿಟ್ಟು ಆ್ಯಪ್ನ ಲಾಗಿನ್ ಮಾಡಿದ್ಮೇಲೆ ಕೆಳಗಡೆ ಒಂದು ಬಂದ ಮೇಲೆ ಅಲ್ಲಿ ಒಂದು ಕ್ವಿಕ್ ಲಿಂಕ್ಸ್ ಅನ್ನುವಂಥ ಒಂದು ಸೆಕ್ಷನ್ ಇರುತ್ತೆ, ಅಲ್ಲಿ ಮೊಟ್ಟ ಮೊದಲು ಆ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ। ನೀವು ಯೋನೋ SBI ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಅದು ಬರುವುದಿಲ್ಲ, ಮೊಟ್ಟ ಮೊದಲು ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಯೋನೋ SBI ಆಪ್ನ ಅಪ್ಡೇಟ್ ಮಾಡ್ಕೊಳ್ಳಿ, ನಂತರದಲ್ಲಿ ಆ ಆಪ್ಷನ್ ಅನ್ನೋದು ಅಲ್ಲಿ ಶೋ ಆಗುತ್ತೆ, ನಂಗೂ ಕೂಡ ಬರ್ತಾ ಇರಲಿಲ್ಲ, ಅಪ್ಡೇಟ್ ಮಾಡಿದ್ಮೇಲೆ ಬಂತು। ಈ ರೀತಿ ನೀವು ಅಲ್ಲಿ KYC ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಈ ರೀತಿ ಒಂದು ನಿಮ್ಮ KYC ಅನ್ನೋದು ಅಪ್ಡೇಟ್ ಆಗಿದೆ, ಅಪ್ಡೇಟೆಡ್ ಇದೆ, ನೀವು KYC ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದೆ। ನೀವು ನಿಮ್ಮ ಒಂದು KYC ಇನ್ಕಂಪ್ಲೀಟ್ ಇದ್ರೆ ಅಲ್ಲಿಂದ ನಾವು ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ನ ಕೊಟ್ಟು ಅಲ್ಲಿಂದ ನಾವು KYC ನ ಅಪ್ಡೇಟ್ ಮಾಡ್ಕೋಬಹುದು, ಇನ್ಕಂಪ್ಲೀಟ್ ಇದ್ರೆ ಮಾತ್ರ। ಹಾಗೆ ಎರಡನೇ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ ಯೋನೋ SBIನಲ್ಲಿ ಎರಡನೇ ಅಪ್ಡೇಟ್ ಏನು ಅಂದ್ರೆ, ಯೋನೋ SBIನಲ್ಲಿ ನಾವು ಬೇರೆ ಬ್ಯಾಂಕ್ ಅಕೌಂಟ್ನ ಕೂಡ ಲಿಂಕ್ ಮಾಡಿ ಇಟ್ಕೋಬಹುದು। ಬರ್ತಿತ್ತು ಸ್ನೇಹಿತರೆ ಮೊದಲು UPI ಮೂಲಕ ಲಿಂಕ್ ಮಾಡೋದಕ್ಕೆ ಬರ್ತಿತ್ತು, ಅದ್ರ ಬಗ್ಗೆ ನಾನು ಒಂದ್ಸರಿ ವಿಡಿಯೋ ಮಾಡಿದ್ದೀನಿ। ಅಲ್ಲಿ ಏನಾಗ್ತಿತ್ತು ಅಂದ್ರೆ ಕೇವಲ ಬ್ಯಾಲೆನ್ಸ್ ಮಾತ್ರ ಚೆಕ್ ಮಾಡಬಹುದಿತ್ತು ಮತ್ತು ಅಮೌಂಟ್ ಅನ್ನು ಕೂಡ UPI ಮೂಲಕ ವರ್ಗಾವಣೆ ಮಾಡಬಹುದಿತ್ತು ಒಂಥರ ಫೋನ್ ಪೇ ಇದ್ದಾಗೆ। ಆದ್ರೆ ಈ ಒಂದು ಒಂದು SBI ನಲ್ಲಿ ಒಂದು ಅಗ್ರಿಗೇಟರ್ ಅನ್ನುವಂತ ಒಂದು ಆಪ್ಷನ್ ನ ಕೊಟ್ಟಿದ್ದಾರೆ, ಆ ಒಂದು ಅಗ್ರಿಗೇಟರ್ ಮೂಲಕ ನಾವು ಬೇರೆ ಒಂದು ಬ್ಯಾಂಕ್ನ ಟ್ರಾನ್ಸಾಕ್ಷನ್ ಗಳನ್ನು ಕೂಡ ನಾವು ಯೋನೋ SBI ನಲ್ಲಿ ಒಂದು SBI ಬ್ಯಾಂಕ್ನ ಟ್ರಾನ್ಸಾಕ್ಷನ್ ಗಳನ್ನ ಯಾವ ರೀತಿ ನೋಡ್ತೀವಿ ಆ ರೀತಿ ಟ್ರಾನ್ಸಾಕ್ಷನ್ಗಳನ್ನ ಹಾಗೂ ಬ್ಯಾಲೆನ್ಸ್ ನ ಕೂಡ ನಾವು ಚೆಕ್ ಮಾಡಬಹುದು। ಅದಕ್ಕೆ ಅಗ್ರಿಗೇಟರ್ ಐಡಿ ಅಂತ ಬರುತ್ತೆ, ಅದನ್ನ ನಾವು ಆಕ್ಟಿವೇಟ್ ಮಾಡಿಕೊಂಡು ಆ ಬ್ಯಾಂಕ್ನ ಅದಕ್ಕೆ ಲಿಂಕ್ ಮಾಡ್ಕೋಬೇಕಾಗುತ್ತೆ। ಸದ್ಯಕ್ಕೆ ಇನ್ನು ಎರರ್ ಬರ್ತಾ ಇದೆ ಸ್ನೇಹಿತರೆ, ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬಂದಿದೆಯಾ ಇಲ್ಲ ಅಂತ ಗೊತ್ತಿಲ್ಲ, ಆಪ್ಷನ್ ಮಾತ್ರ ತೋರಿಸ್ತಾ ಇದೆ, ಇನ್ನೂ ಸಂಪೂರ್ಣವಾಗಿ ಒಂದು ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ ನನಗೆ ಅನಿಸುತ್ತೆ। ಬಂದ್ಮೇಲೆ ನಾನು ಸಂಪೂರ್ಣವಾದಂಥ ವಿಡಿಯೋನ ಮಾಡಿಬಿಟ್ಟು ಅದ್ರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ। ಈ ಎರಡು ಅಪ್ಡೇಟ್ಗಳು ಬಂದಿತ್ತು, ಅದ್ರ ಬಗ್ಗೆ ನಾನು ಈಗ ಹೇಳಿದ್ದೀನಿ। ಇದೇ ರೀತಿ ಹೊಸ ಅಪ್ಡೇಟ್ಗಳನ್ನ ನೀವು ಕೂಡ ಮೊಟ್ಟ ಮೊದಲು ಡಿಜಿಟಲ್ ಅಪ್ಡೇಟ್ಗಳನ್ನ ಪಡ್ಕೋಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ। ಹಾಗೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಹಾಗೆ ಇದ್ರ ಬಗ್ಗೆ ಏನಾದರೂ ಸಮಸ್ಯೆಗಳು ಡೌಟ್ಗಳು ಇದ್ರೆ ಕಮೆಂಟ್ನಲ್ಲಿ ತಿಳಿಸಿ। ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಸ್ನೇಹಿತರೆ, ಅಲ್ಲಿವರೆಗೂ ಟೇಕ್ ಕೇರ್।